ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಚಿವರು ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಪಿ ಯು ಸಿ ಪರೀಕ್ಷೆ ಇದೆ ಮೊಟ್ಟ ಮೊದಲ ಬಾರಿಗೆ ಮಹತ್ವದ ಬದಲಾವಣೆ ಕೂಡ ತಾರಿದ್ದಾರೆ ತಂದಿದ್ದಾರೆ ಇದರ ಬಗ್ಗೆ ಮಾಹಿತಿ ಕೊಡ್ತೀವಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನನ್ನು ಕೂಡ ಮಾಡಬಹುದು ಶಿಕ್ಷಣ ಸಚಿವರು ಅಂದರೆ ಫೆಬ್ರವರಿ ಒಂಬತ್ತರಿಂದ ನಡೆಯುವ ಪಿ ಯು ಸಿ ಪರೀಕ್ಷೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತಿಪ್ಪ ಇಪ್ಪತ್ತ್ಮೂರು ಮೊದಲ ಬಾರಿಗೆ ಎಮ್ ಸಿ ಕ್ಯೂ ಮಲ್ಟಿಪಲ್ ಜಾಸ್ ಕೂಡ ಮೊದಲನ ಬಾರಿಗೆ ರೂಪರೇಷೆ ಮಾಡಿದ್ದಾರೆ ಅದೇ ರೀತಿ ಪರೀಕ್ಷೆಯನ್ನು ಕೂಡ ಮಾಡಿದ್ದಾರೆ ಮೂರು ಹಂತಗಳಲ್ಲಿ ನಿಮಗೆ ಪ್ರಶ್ನೆಗಳನ್ನು ನೀಡ್ತೀವಿ ಅಂತ ಹೇಳಿ ಸ್ಪಷ್ಟೀಕರಣ ನೀಡಿದ್ದಾರೆ ಈ ವರ್ಷ ವಿದ್ಯಾರ್ಥಿಗಳಿಗೆ ಈ ಹಿಂದೆ ಇದ್ದಾಗಿರೋದಿಲ್ಲ ಈ ವರ್ಷ ಸಾಕಷ್ಟು ಸಿಹಿ ಸುದ್ದಿಯನ್ನು ಕೂಡ ಒಳಬಂದಿದ್ದರು ಸುಲಭ ಮಾದರಿಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತೀರ್ಣರಾಗಲಿ ಅಂತಲೇ ಎಮ್ ಸಿ ಕ್ಯೂನ ತಂದಿರೋದು ಕಠಿಣತೆ ಕೂಡ ಕಡಿಮೆ ಮಾಡಿದ್ದಾರೆ ಎಲ್ಲ ಇತರ ವಿಷಯದಿಂದ ಈ ಬಾರಿ ಮೊಟ್ಟ ಮೊದಲವರೆಗೆ ಈ ಎಷ್ಟು ಈ ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ ವಿದ್ಯಾರ್ಥಿಗಳೇ ನಂತರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಉತ್ತೀರ್ಣರಾಗಲು ಕೂಡ ಸಹಾಯ ಸಹಾಯಕ ಅಂತ ಹೇಳಿ ತಿಳಿಸಿದ್ದಾರೆ ಪಾಸಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಇಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಪರೀಕ್ಷಾ ಕೇಂದ್ರದೊಳಗೆ ಬ್ಯಾನ್ ಮಾಡಲಾಗಿದೆ ಅಂತ ಹೇಳಿ ಸಚಿವರು ತಿಳಿಸಿದ್ದಾರೆ ವರ್ಷ ವರ್ಷ ಇರುವ ಹಾಗೆ ಈ ವರ್ಷವೂ ಕೂಡ ಎಲೆಕ್ಟ್ರಾನಿಕ್ ವಸ್ತುಗಳು ಪರೀಕ್ಷಾ ಕೇಂದ್ರದಲ್ಲಿ ಬ್ಯಾನ್ ಆಗಲಿ ಆಗಲಿದ್ದಾವೆ ಅದೇ ರೀತಿ ಮುಖ್ಯ ಪರೀಕ್ಷೆಗಳ ಸಂದರ್ಭದಲ್ಲಿ ಕೈಗೊಳ್ಳಬೇಕಾಗದ ಭದ್ರತಾ ಕ್ರಮಗಳ ಕುರಿತು ಅವರು ಸಭೆಯನ್ನು ಕೂಡ ಮಾಡಿ ನಿರ್ಧಾರ ಕೂಡ ಕೈಗೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅದರ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ನಿಮಗೆ ಗೊತ್ತಿರೋ ಹಾಗೆ ಮಾರ್ಚ್ ಒಂಬತ್ತರಿಂದ ಏಪ್ರಿಲ್ ಹದಿನೈದರವರೆಗೂ ನಿಮಗೆ ಪರೀ ಪರೀಕ್ಷೆ ನಡೀತದೆ ಮಾರ್ಚ್ ಒಂಬತ್ತರಿಂದ ಪಿ ಯು ಸಿ ಪರೀಕ್ಷೆ ನಂತರ ಮಾರ್ಚ್ ಮೂವತ್ತರಿಂದ ಮೂವತ್ತೊಂದರಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಈ ಎಲ್ಲ ಎರಡು ಪರೀಕ್ಷೆ ನಡೆಯೋ ಕಾರಣ ಎಲ್ಲ ರೀತಿಯ ಅಗತ್ಯ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಪ್ರಿಪೇರಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗೆ ಆಲ್ ದ ಬೆಸ್ಟ್